ಹದಿನಾಲ್ಕು ಸಾವಿರ ಕೋಟಿ ಕೊಟ್ಟು ನಿರ್ಮಿಸಿದ ಮನೆ. ನಾನು ಹೇಳ್ತಾ ಇರುವುದು ನಮ್ಮ ದೇಶದ ಶ್ರೀಮಂತ ಪಟ್ಟಿಯಲ್ಲೊಬ್ಬರಾದ ಮುಖೇಶ್ ಅಂಬಾನಿಯವರ ಆಂಟಿಲಿಯಾ ಎಂಬ ನಿವಾಸದ ಬಗ್ಗೆ. ಹೌದು ಫ್ರೆಂಡ್ಸ್, ಇಟ್ ಈಸ್ ಮೀ ಸಫೀರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ K45 Tech. ಮೊದಲನೇದಾಗಿ ನನ್ನ ಚಾನಲ್ ನೋಡ್ತಾ ಇರೋದು ಫಸ್ಟ್ ಆಫ್ ಆಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದೆ ಕಾಣ್ತಿರುವ ಬೆಲ್ ಐಕನ್ ಎನೇಬಲ್ ಮಾಡಿದ್ರೆ ನಾನು ಹಾಕೋ ಎನಿ ವಿಡಿಯೋಸ್ ತಕ್ಷಣ ನೋಟಿಫಿಕೇಶನ್ ಆಗಿ. ಪ್ರಪಂಚದಲ್ಲಿಯೇ ಅತ್ಯಂತ ಎಕ್ಸ್ಪೆನ್ಸಿವ್ ಆದ ಮನೆ ಅಂದರೆ ಅದು ಬಕಿಂಗ್ಹ್ಯಾಮ್ ಆಗಿದೆ. ಅದನ್ನು ಬಿಟ್ಟರೆ ಎರಡನೇ ಸ್ಥಾನದಲ್ಲಿರುವುದು ಆಂಟಿಲಿಯಾ. ಈ ಪ್ರೈವೇಟ್ ರೆಸಿಡೆನ್ಸಲ್ಲಿ ಆದ ಆಂಟಿಲಿಯಾ, ಈ ಆಂಟಿಲಿಯಾ ಇರುವುದು ಮುಂಬೈನ ಅಲ್ಟ್ರಾಮನ್ ರೋಡ್ನಲ್ಲಿದೆ. 27 ಮಹಡಿ ಇರುವ 4 ಲಕ್ಷ ಸ್ಕ್ವೇರ್ ಫೀಟರ್ ವಿಸ್ತೀರ್ಣದಲ್ಲಿದೆ ಈ ಆಂಟಿಲಿಯಾ. ಇದಕ್ಕಿಂತ ಮುಂಚೆ ಇದು ಒಂದು ಆರ್ಫನೇಜ್ ಆಶ್ರಮವಾಗಿತ್ತು. ಇದನ್ನು 2005 ಅಂಬಾನಿ ಮತ್ತು ಅಂಬಾನಿ ಕಂಪನಿಯವರು ಈ ಪ್ರಾಪರ್ಟಿಯನ್ನು ಖರೀದಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಕೇಸ್ಗಳು ಕೂಡ ನಡೆದಿದೆ. ಆಂಟಿಲಿಯಾ ನಿಂತಿರುವ ಸ್ಥಳದ ವಿಸ್ತೀರ್ಣತೆ 1.12 ಎಕರೆ ಆಗಿದೆ. 27 ಮಹಡಿ ಇರುವ 173 ಮೀಟರ್ ಉದ್ದವಿರುವ 4 ಲಕ್ಷ ಸ್ಕ್ವೇರ್ ಫೀಟ್ ವಿಸ್ತೀರ್ಣದಲ್ಲಿರುವ ಈ ಆಂಟಿಲಿಯಾ. ಈ ಮನೆಯ ಇಂಟ್ರೆಸ್ಟಿಂಗ್ ವಿಷಯವೇನೆಂದರೆ ಈ ಮನೆಯ ಮೇಲೆ 3 ಹೆಲಿಪ್ಯಾಡ್ ಇದೆ, ಹಾಗೆ 68 ಕಾರ್ ಗ್ಯಾರೇಜ್ಗಳು ನಿರ್ಮಿಸಲಾಗಿದೆ. ಹಾಗೆ ಈ ಮನೆಯೊಳಗೆ ದೊಡ್ಡದಾದ ಗಾರ್ಡನ್ ಕೂಡ ನೆಲೆ ನಿಂತಿದೆ. ಹಾಗೆ ಸ್ವಿಮ್ಮಿಂಗ್ ಪೂಲ್, ಐಸ್ ಕ್ರೀಮ್ ಪಾರ್ಲರ್ ಮತ್ತು 50-60 ಜನ ಕುಳಿತು ನೋಡಬಹುದಾದ ಸಿನಿಮಾ ಥಿಯೇಟರ್ ಕೂಡ ಈ ಮನೆಯೊಳಗೆ ನಿರ್ಮಿಸಲಾಗಿದೆ. ಪ್ರಶ್ನೆ ಮಾಡ್ತಾ ಇರ್ಬೋದು, ಈ ಮನೆಯ ಕೆಳಗಿನಿಂದ ಮೇಲಿಗೆ ಹೋಗಲು ಎಷ್ಟು ಸಮಯ ತಗೊಳ್ಳಬಹುದು ಅಂತ. ಅದಕ್ಕಾಗಿಯೇ 9 ಸೂಪರ್ ಫಾಸ್ಟ್ ಲಿಫ್ಟ್ಗಳು ಕೂಡ ಈ ಮನೆಯೊಳಗೆ ನಿರ್ಮಿಸಲಾಗಿದೆ. ಹಾಗೆ ಇಷ್ಟೊಂದು ಯುನಿಕ್ ಆಗಿರೋ ಈ ಮನೆಯ ಕರೆಂಟ್ ಬಿಲ್ ಕೇಳಿದರೆ ನೀವು ಪಕ್ಕ ಶಾಕ್ ಆಗ್ತೀರ. ಅಪ್ಪ ಅಂದರೂ ಕೂಡ ನಮ್ಮ ಮನೆಯ ಕರೆಂಟ್ ಬಿಲ್ ಕೂಡ 1,000, 1,500, 2,000 ಈ ಥರ ನಾವು ಕಟ್ಟಿರ್ಬೋದು. ಆದರೆ ಈ ಆಂಟಿಲಿಯಾ ಮನೆಯ ಕರೆಂಟ್ ಬಿಲ್ 70 ಲಕ್ಷದಿಂದ 1 ಕೋಟಿಯಷ್ಟು ಮುಖೇಶ್ ಅಂಬಾನಿಯವರು ಖರ್ಚು ಮಾಡ್ತಾರೆ. ಈ ಮನೆಯೊಳಗೆ ಎಷ್ಟು ಜನ ಸ್ಟಾಫ್ಗಳು ಇರ್ಬೋದು ಎಂಬ ಪ್ರಶ್ನೆ ಆದರೆ ಈ ಮನೆಯಲ್ಲಿ 600 ಜನ ಸ್ಟಾಫ್ಗಳು ಈಗಲೂ ಕೂಡ ಕೆಲಸ ಮಾಡಿ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಈ ಪ್ರಮುಖ 5 ಜನರಲ್ಲಿ 2 ಮಕ್ಕಳು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದು, ಅದರಲ್ಲಿ 3 ಜನ ಪ್ರಮುಖ 3 ಜನರಿಗೆ 200 ಜನ ಸ್ಟಾಫ್ಗಳು ಇವರಿಗೆ ಕೆಲಸ ಮಾಡಿ ಇಲ್ಲೇ ನೆಲೆ ನಿಲ್ಲಿಸುತ್ತಿದ್ದಾರೆ. ಮುಕೇಶ್ ಅಂಬಾನಿಯವರಂತಹ ದೊಡ್ಡ ಮನೆ ಕಟ್ಟಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಚಿಕ್ಕ ಮನೆ ಆದರೂ ಚೊಕ್ಕದಾಗಿ ನಾವು ಕಟ್ಟೋಣ, ಹಾಗೆ ಸಂಸಾರನ ಮಾಡೋಣ. ಹಾಗೆ ಈ ವಿಡಿಯೋ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಖಂಡಿತವಾಗಿ ತಿಳಿಸಿ. ಇಟ್ ಈಸ್ ಮೀ ಸಫೀರ್ ಸೈನಿಂಗ್ ಔಟ್.